ಇಷ್ಟೆಲ್ಲ ರೆಡಿ ಆಗಿದ್ದು ವೇಸ್ಟ್ ಆಯ್ತು. ದಿಢೀರ್ ಅಂತ ನಾಟಕ ಕ್ಯಾನ್ಸಲ್ ಆಗ್ಬಿಡ್ತು. ಹೀರೋ ಅಜ್ಜಿ ಸತ್ರಂತಮ್ಮ. ಹೀರೋ ಅಜ್ಜಿ ಅಂದ್ರೆ ಇದೇ ಪ್ರಾಬ್ಲಮ್. ಇನ್ನ ಪಾಯಿಂಟ್ ವೈಶಾಲಿ ಅವರೇ, ಮುಖ್ಯ ಪಾತ್ರಧಾರಿನ ಇಲ್ಲ ಅಂದ್ರೆ ಏನ್ ಮಾಡೋದು? ಈಗ ಮೂರವನ್ನ ಹೇಗ್ ಟೈಮ್ ಪಾಸ್ ಮಾಡೋದು? ಒಂದ್ ಕೆಲಸ ಮಾಡೋಣ, ಏನಾದ್ರೂ ಒಂದ್ ಎಂಟರ್ಟೈನ್ಮೆಂಟ್ ಇಟ್ಕೊಳ್ಳೋಣ. ಆಗ್ಬಹುದು, ಯಾರಾದ್ರೂ ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೀನಿ. ಮೊನ್ನೆ ನಮ್ ಪೋರ್ಟಲ್ಲಿ ಒಂದ್ ತಮಾಷೆ ನಡೀತು ಕಣ. ಅದಾಗಲ್ಲ, ಸಾರ್ವಜನಿಕ ಮನೋರಂಜನೆ ಬೇಕು. ರೀ, ನೀವೇ ಏನಾದ್ರೂ ಮನೋರಂಜನೆ ಕೊಡ್ರಿ. ಯಾವ ಗನ್ನು ಬೇಡ ಕಣ. ರೀ, ನಿಮ್ಮ ವಾದ್ಯಗೋಷ್ಠಿ ಸಾಕು, ಬೇರೆ ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿ ಮಾತಾಡೋಣ. ಲಗೋರಿ ಆಡಕ್ಕೆ ನಾನು ಚಿಕ್ಕ ಹುಡುಗಿನ. ಒಂದ್ ಕೆಲಸ ಮಾಡೋಣ, ಒಂದ್ ಕ್ವಿಜ್ ಮಾಡಿದ್ರೆ ಹೇಗೆ? ನಮ್ಮ ಭಾರತೀಯ ಸಂವಿಧಾನದಲ್ಲಿ 377 ಸೆಕ್ಷನ್ ಉಳಿಸೋದ ಬಗ್ಗೆ ಏನ್ ಹೇಳ್ತೀರಾ? ಸೆಕ್ಷನ್ ಲೋ ಪಾಯಿಂಟ್ ಬೇಡ ಅಂತ ಆಗ್ಲೇ ಹೇಳಾಯ್ತು. ನಾನು ಪ್ರಶ್ನೆ ಕೇಳ್ತೀನಿ, ಎಲ್ಲರೂ ಸತ್ಯ ಹೇಳಬೇಕು. ನಾನಂತೂ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ನಾನು ಹೇಳೋದೆಲ್ಲ ಸತ್ಯ. ಕೋರ್ಟಲ್ ಹೇಳಕ್ಕಾಗಲ್ಲ ಅಂತ ಇಲ್ಲಿ ಹೇಳ್ತಿದ್ಯಾ? ಮದುವೆ ಆದ ಗಂಡ ಅಥವಾ ಹೆಂಡತಿ ಸಮಸ್ಯೆ ಯಾವ ತರ ಇರುತ್ತೆ? ನನಗೆ ಗೊತ್ತು, ನಾನು ಹೇಳ. ನೀವು ಬೇಡ ರೀ, ಗಂಡನವ್ರು ಹೇಳಿ. ಅದು ಸಮಸ್ಯೆ ಅಲ್ಲ, ಹಿಂಸೆ. ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇಂಗ್ಲಿಷ್ ಸಿಪಾಯಿಗಳು ಕೊಡ್ತಾ ಇರಲ್ಲ, ಆ ತರ ರಣಹಿಂಸೆ. ಕೂತಿದ್ದೀನಿ, ಸತ್ಯ ಹೇಳೋದಕ್ಕೆ ನನಗೆ ಭಯ ಇಲ್ಲಮ್ಮ. ಪಾರು, ಗಂಡ ಅನ್ನೋ ಪ್ರಾಣಿ ಸರಿಯಾಗಿ ಸಿಕ್ಕರೆ ಸ್ವರ್ಗ, ಇಂಥವ್ ಸಿಕ್ಕರೆ ನರ್ಕ. ಜೀವನದಲ್ಲಿ ಗಂಡ ಅಥವಾ ಹೆಂಡತಿನ ಮೆಚ್ಚೋದ್ ಹಾಗೆ. ಅವ್ರು ಹೇಳಿದಕ್ಕೆಲ್ಲ ಕುರಿ ತರ ಎಸ್ ಅಂತ ತಲೆಯಲ್ಲಿ ಆಡ್ತಿದ್ರೆ ಕತ್ನೋ ಬಂದ್ರು ತಲ್ನೋ ಬರಲ್ಲ. ಗಂಡ ಅನ್ನೋನು ಬಾಯಿ ಮುಚ್ಕೊಂಡಿದ್ರೆ ಸಂಸಾರ ಸುಗಮ ಘಮಘಮ. ರೀ, ನಾವು ನಿಮಗೆ ಅಷ್ಟೊಂದು ತೊಂದರೆ ಕೊಡ್ತೀವೇನ್ರಿ? ಚರ್ಚೆ ಬೇಡ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮದ್ವೆಗೆ ಮುಂಚೆ ನೀವ್ ಯಾರನ್ನಾದ್ರೂ ಪ್ರೀತಿಸಿದ್ರ ಸತ್ಯ ಹೇಳಬೇಕು. ಮದ್ವೆಗೆ ಮುಂಚೆ ಪ್ರೀತಿನ? ಇಲ್ಲ ರೀ, ಕಣ್ಬಿಡೋದಕ್ಕಿಂತ ಮುಂಚೆ ಹಳ್ಳಕ್ಕೆ ಬಿದ್ದ ಬಿಟ್ಟಿದೆ. ಪ್ರೀತಿ ಮಾಡೋದ ಮದುವೆಕ್ಕಿಂತ ಮುಂಚೆ ಹೌದಲ್ಲ, ಮದುವೆ ಆದ್ಮೇಲೆ ಪ್ರೀತಿ ಎಲ್ಲ ಇರ್ತೈತಿ? ನನಗೆ ಇದ್ರ ಬಗ್ಗೆ ಅನುಭವ ಇಲ್ಲ, ನಾನು ಯಾವ ಕೋತಿನು ಲವ್ ಮಾಡಿಲ್ಲ. ನಾನು ನಿನ್ನ ಸೇರಿಸಿದ್ದಕ್ಕೆ ಕೋತಿ ಅಂದಿದ್ದು. ವೈಶಾಲಿ ನೀನು ಬಾರು, ಮೊದ್ಲು ನೀನ್ ಹೇಳ. ಆದ್ರೇನಾಯ್ತು, ಮದ್ವೆ ಮುಂಚೆ ನೀನ್ ಯಾರನ್ನಾರು ಲವ್ ಮಾಡಿದ ಹೇಳು. ತುಂಬಾ ಜನ ಬಾಯ್ ಫ್ರೆಂಡ್ಸ್ ಇದ್ರಮ್ಮ. ಅಕ್ಷಯ್, ಆನಂದ್, ಅನಿಲ್, ಆಕಾಶ್, ಅಲೋಕ್, ಅನೂಪ್, ಅಮರ್ನಾಥ್, ಆರಾಧ್ಯ, ಅಮರ್, ಅಕ್ಬರ್, ಆಂಥೋನಿ. ಏನೇ ಹೇಳ್ತಿದ್ಯ ನೀನು? ಒಂದು ನಿಮಿಷ ಇರಮ್ಮ, ಅವ್ರಿನ್ನು ಎ ಆಲ್ಫಾಬೆಟ್ ಅಲ್ಲೇ ಇದಾರೆ, ಮುಂದೆ 25 ಅಕ್ಷರಗಳಿವೆ. ಇವತ್ತಿಗಿಷ್ಟು ಸಾಕು, ಒಟ್ಟು 11 ಜನ ಪ್ರೀತಿ ಮಾಡಿದ್ದೆ. ಪರವಾಗಿಲ್ಲ ಕಡೆ, ಇಡೀ ಕ್ರಿಕೆಟ್ ಟೀಮೇ ಇದೆ. ಆರು ಅಂಟಿ, ನಿಜವಾಗ್ಲು 11 ಜನ ಪ್ರೀತಿ ಮಾಡಿದ್ರ? ಹೌದು, ಒಟ್ಟು 11 ಜನ ಬಾಯ್ ಫ್ರೆಂಡ್ಸ್ ಇದ್ರು. ಏನೀಗ ಪರ್ಮು ಅಂಕಲ್, ಈಗ ನೀವ್ ಹೇಳಿ. ನನಗೆ ಇವಳ ತರ 11-21 ಎಲ್ಲ ಇರಲಿಲ್ಲಮ್ಮ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಬ್ಳೇ ಒಬ್ಳಿದ್ಲು. ಅವನ ಹೃದಯಕ್ಕೆ ಹತ್ತಿರವಾಗಿದ್ಲು, ನನ್ನಲ್ಲೇ ಒಂದಾಗಿದ್ಲು. ಕಮ್ಮಿ ಆಗ್ಬಿಡು ಮಾಮ, ಆಗ್ತದ 11 ಮಂದಿ ನಿನ್ಗೆ ಒಬ್ಬೇಕೆ? ಸುಬ್ಬು ಸುಮ್ನಿರೋ, ಇದು ತಮಾಷೆ ಮಾಡೋ ವಿಷಯ ಅಲ್ಲ. ರೀ ಹೇಳ್ರಿ, ಏನ್ರಿ ಅವಳ ಹೆಸರು? ಅವಳ ಹೆಸರು ಮಾಲು, ರತ್ನಮಾಲಿನಿ. ರತ್ನಮಾಲಿನಿನ? ಅದೇ ಮೊದಲು ನಾಟಕ ಮಾಡ್ತಾ ಇದ್ಲು, ಈಗ ಸಿನಿಮಾ ನಟಿಯಾಗಿದ್ದಾಳೆ, ಅದೇ ಒಳ್ಳೆ ಡ್ಯಾನ್ಸರ್. ಹೌದು ಕಣ, ಅವಳನ್ನೇನ ಇಷ್ಟಪಡ್ತಿದ್ದು, ಅವಳೇ ನನ್ನ ಮನಸ್ಸು, ಅವಳೇ ನನ್ನ ಕನಸು, ಅವಳೇ ನನ್ನ ಊಟ, ಅವಳೇ ನನ್ನ ನಿದ್ದೆ, ಅವಳೇ ನನ್ನ ನೀರು. ಇದೇ ಮಾತಿನ ರತ್ನಮಾಲಿ ಹೇಳ್ತಾ ಇದ್ಲು. ರೀ, ಈ ವಿಷಯ ನನಗೆ ಮೊದಲು ಯಾಕ್ರೆ ಹೇಳಿಲ್ಲ? ಗರ್ಲ್ ಫ್ರೆಂಡ್ ಬಗ್ಗೆ ಯಾವ ಗಂಡ ಹೇಳ್ಕೊಳ್ತಾನೆ? ಇದಕ್ಕೆ ಬಿದ್ದು ನಿಜ ಹೇಳಿ ಅಂತ ನೀನೇ ತಾನೇ ಹೇಳಿದ್ದು. ಅವ್ರು ಹೇಳಿದ್ರಪ್ಪ, ಇದ್ರಲ್ಲೇನು ತಪ್ಪು? ತಪ್ಪು, ಮದ್ವೆಗೆ ಮುಂಚೆ ಈ ತರ ಒಬ್ಳು ಗರ್ಲ್ ಫ್ರೆಂಡ್ ಇದ್ಲು ಅಂತ ನನ್ಗೆ ಹೇಳದೆ ಇರೋದು ತಪ್ಪು. ಮಾರವತಿ ಅವರೇ, 11 ಜನ ಬಾಯ್ ಫ್ರೆಂಡ್ ಇದ್ರು ಅಂತ ನೀವೇ ಹೇಳಿಲ್ವಾ? ಅದು ಸುಳ್ಳು, ನಂಗೆ ಯಾವ ಬಾಯ್ ಫ್ರೆಂಡ್ಸು ಇಲ್ಲ, ಪತಿ ಪರಮೇಶ್ವರ ಒಬ್ಬರೇ ನನ್ನ ಲೈಫ್ ಪಾರ್ಟ್ನರ್. ಹೋಗ್ಲಿ ಬಿಡಮ್ಮ, ಮುಂದಿನ ಪ್ರಶ್ನೆ ಕೇಳಿ. ನಿಜ ಹೇಳ್ರಿ, ನಿಮ್ಗೂ ಅವಳಿಗೂ ಎಲ್ಲಿವರೆಗೂ ಸಲಿಗೆ ಇತ್ತು? ಅದೆಲ್ಲಿವರೆಗೂ ಬಂದಿತ್ತು? ಬರೀ ಮಾತ, ವಾಕಿಂಗ, ಪಾರ್ಕ, ಸಿನಿಮಾನ, ಹೋಟ್ಲ, ನಂದಿ ಬೆಟ್ಟ, ಕೆಮ್ಮಣ್ಣು ಗುಡ್ಡೆ ಅಂತ ಕೇಳ್ಬಿಡೆ. ಅದನ್ನು ಸೇರ್ಸ ಕೇಳ್ತಿದ್ದೀನಿ ರೀ, ಹೇಳಿ. ನಿನ್ನ ಎಲ್ಲ ಅನುಮಾನದ ಪ್ರಶ್ನೆಗಳಿಗೂ ನನ್ನ ಉತ್ತರ ಎಸ್. ಪೆದ್ದ ಪರಮ, ಎಂಥ ಕೆಲಸ ಮಾಡ್ಬಿಟ್ಟ, ರತ್ನಮಾಲಿನಿ ಹೆಸರು ಯಾಕೆ ಹೇಳ್ದೆ? ಏನೋ ಬಾಯಿಗೆ ಬಂತು ಹೇಳ್ದನಪ್ಪ, ನಿಂದೇನು ಅಬ್ಜೆಕ್ಷನ್? ನಿನಗಳು ಪರಿಚಯನ? ಯಾವಾಗಲೂ ಸ್ಕೂಲ್ ಡೇಸಲ್ಲಿ ನಾನು ಅವಳು ನೋಡಿದ್ದೆ ಅಂತಾರೆ. ನನ್ನ ಜೊತೆ ಒಂದು ಸಣ್ಣ ಪಾತ್ರನೂ ಮಾಡಿದ್ಲು ಅಂತ ಜನ ಹೇಳ್ತಾರಪ್ಪ. ಜನ ಅನ್ನೋದಿರಲಿ ಕಣ, ನೀನು ಈಗಿನ ಕಾಲದಲ್ಲಿ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡ್ ಇಲ್ಲ ಅಂತ ನಗ್ತಾರಪ್ಪ. ಫಾರಿನ್ನಲ್ಲಿರೋ ಸಿಸ್ಟಮ್ ಎಲ್ಲ ಇಂಡಿಯಾಗೂ ಬಂದಿದೆ, ಲವ್ವು, ಡೇಟು, ಡಮಾರು ಇದೆಲ್ಲ ಇದೆ. ಆದರೆ ನೀನು ಮಾಡಿದ ತಪ್ಪು ಕಣ, ರತ್ನಮಾಲಿನಿ ಅನ್ನೋ ಡ್ಯಾನ್ಸರು ಸಿನಿಮಾ ನಟಿ ಕಲಾವಿದೆ ಇದ್ದಾಳೆ. ಎಲ್ಲಿದ್ದಾಳ? ಬೆಂಗಳೂರಲ್ಲಿ ರತ್ನಮಾಲಿನಿ ಪ್ರೋಗ್ರಾಮ್ ಇದೆ, ಅವಳು ಇಲ್ಲಿಗೆ ಬರ್ತಾ ಇದ್ದಾಳೆ ಅಂತ ಪೇಪರಲ್ಲಿ ಕೊಟ್ಟಿದೆ. ಅವಳು ಇಲ್ಲಿಗೆ ಬರ್ತಾ ಇದ್ದಾಳ?
ಅಷ್ಟೇ ಅಲ್ಲ ಕಣ, ಬೆಂಗಳೂರಲ್ಲಿ ಅವಳ ಹಳೆ ಬಾಯ್ ಫ್ರೆಂಡ್ ಇದ್ದಾನೆ, ಅವನ್ನ ಮೀಟ್ ಮಾಡ್ಬೇಕು ಅಂತ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಯಾರಿರ್ಬೋದು ಅವಳ ಬಾಯ್ ಫ್ರೆಂಡು? ಇನ್ಯಾರ? ನೀನೆ ನನ್ನ ಹೆಂಡತಿ ಕರಿಬೇಕೇನೆ? ಇಂಥ ಸುದ್ದಿ ಸಾವಿರ ಕಾಲಲ್ಲಿ ಹೋಗಿ ತಲುಪಿರುತ್ತೆ ನೋಡ. ರತ್ನಮಾಲಿನಿ ಅಂತ ಸುಮ್ಮನೆ ಹೇಳಿದ್ರೆ ಅವಳೇ ಬಂದ್ಬಿಡೋದೇನೋ, ಹೀಗಾಗತ್ತೆ ಅಂತ ಗೊತ್ತಿರ್ಲಿಲ್ಲ. ನೆತ್ತಿ ಕೊಡ, ಯಾರಿಗೂ ತೋರಿಸ್ಬಿಡ. ಒಂದು ಪೇಪರ್ನ ಮುಚ್ಚಿಡ್ಬೋದು ಕಣ, ಅದ್ರ ಲಕ್ಷಾಂತರ ಪೇಪರ್ ಅಲ್ಲಿ ಪ್ರಿಂಟ್ ಆಗಿರುತ್ತಲ್ಲ, ಆಕಾಶ ಕಾಣದೇ ಇರಲಿ ಅಂತ ಶಾಮಿಯಾನ ಹಾಕ್ಸಕ್ಕಾಗತ್ತ? ವೈಶಾಲಿ, ನಂಗೆ ನಿನ್ನೆಯಿಂದ ಮನಸ್ಸೇ ಸರಿ ಇಲ್ಲ ಕಣೆ. ನಮ್ಮ ಯಜಮಾನ್ರು ಆ ರತ್ನಮಾಲಿನಿ ವಿಷಯನ ಹೇಳಲೇಬಾರ್ದಿತ್ತು. ನೀನ್ ರತ್ನಮಾಲಿನಿನ ನೋಡಿದ್ಯಾ? ಅವಳು ಹೇಗಿದ್ದಾಳೆ ಅಂತ ಗೊತ್ತಾ? ನನ್ಗೇನೆ ಗೊತ್ತು, ಅವಳ ನಮ್ಮ ಯಜಮಾನ್ರ ಫ್ರೆಂಡ್. ಹೋಗ್ಲಿ ಬಿಡೆ, ಅವಳ ಸುಂದರವಾದ ಮುಖನ ನಾನ್ ನಿನಗೆ ತೋರಿಸ್ತೀನಿ ನೋಡು. ಚಿತ್ರ ನಟಿ, ನನ್ನ ಪತಿ ಪರಮೇಶ್ವರ ಇಷ್ಟಪಟ್ಟಿರೋದು ಇವಳನ್ನ. ಅವಳು ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳಲ್ಲ, ಬೆಂಗಳೂರಲ್ಲಿ ಒಬ್ಬ ಹಳೆ ಬಾಯ್ ಫ್ರೆಂಡ್ ಇದ್ದಾನೆ, ಅವನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ. ವೈಶಾಲಿ, ಇವಳು ನನಗಿಂತ ಚೆನ್ನಾಗಿದ್ದಾಳ? ಹೌದು, ಕಲಾವಿದ್ರು ಅಂದ್ಮೇಲೆ ಚೆನ್ನಾಗಿದ್ದೆ ಹೇಳ್ತಾರೆ. ನಮ್ಮ ಯಜಮಾನ್ರ ಗಮನ ಎಲ್ಲ ಇವಳ ಮೇಲೆ ಹೊರಟೋದ್ರೆ? ಪಾರು, ನಿನ್ ಲುಕ್ಕು, ನಿನ್ ಸ್ಟೈಲು ಇದೆಲ್ಲ ಒರಿಜಿನಲ್ ಕಣೆ. ಅವಳು ಆರ್ಟಿಫಿಷಿಯಲ್, ಬಣ್ಣ ಮೆತ್ಕೊಂಡಿರ್ತಾಳೆ. ಡೈರೆಕ್ಟ್ರು ನಗು ಅಂದ್ರೆ ಅಂತ ನಗ್ತಾಳೆ, ಅವಳು ಅಂದ್ರೆ ಅಂತ ಅಳ್ತಾಳೆ. ಅಷ್ಟೇ, ರತ್ನಮಾಲಿನಿಗಿಂತ ನಾನ್ ನಿಜವಾಗ್ಲೂ ಚೆನ್ನಾಗಿದ್ದೀನ? ಪಾರು, ನಿನ್ಗಿರೋದು ಪ್ರಕೃತಿ ಸೌಂದರ್ಯ, ಅವಳಿಗಿರೋದು ಫೋಟೋ ಸೌಂದರ್ಯ. ನಿನ್ ಕಣ್ಣಲ್ಲಿರೋ ತೇಜಸ್ಸು, ನಿನ್ ಮೂಗು, ನಿನ್ ಮುಖ, ನಿನ್ ಗಂಡಂಗ್ ನೀನ್ ತೋರ್ಸ್ತಾ ಇರೋ ಪ್ರೀತಿ, ಇದನ್ನ ಬೇರೆ ಯಾರು ನಿನ್ ಗಂಡಂಗ್ ತೋರ್ಸಕ್ ಸಾಧ್ಯನೇ ಇಲ್ಲ ಕಣೆ. ನೀನು ಸ್ವರ್ಗದಲ್ಲಿರೋ ಪಾರಿಜಾತ. ಮತ್ತೆ ಅವಳು ಕತ್ರಗುಪ್ಪಲ್ಲಿ ಇರೋ ಪಾರ್ಥಿನಿಯಂ. ನೀನ್ ಸಮಾಧಾನ ಆಯ್ತಮ್ಮ, ಕೂತಿರೋ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಬರೀ ಕಾಫಿನ, ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ ತಗೊಂಬಾ. ಖಾರ ತಿಂದು ಕಾಫಿ ಕುಡಿದ್ರೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ಬೇಕು. ಹಲೋ ಚಿಕ್ಕ ಬಡಿ, ದೊಡ್ಡ ಬಡಿ, ಲಾಂಗ್ ಬಡಿ, ಶಾರ್ಟ್ ಬಡಿ, ಒಟ್ಟಾರೆ ಎವ್ರಿಬಡಿ, ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ತಮಾಷೆಗೆ ಅಂತ ಶುರುವಾದ ಕ್ವಿಜ್ ಸೀರಿಯಸ್ ಟರ್ನ್ ತಗೋತಾ ಇದೆ. ಪರ್ಮು ಅಂಕಲ್ ತಲೆಗೆ ತೋಚಿದ ಹೆಸರನ್ನ ಹೇಳ್ಬಿಟ್ರು, ರತ್ನಮಾಲಿನಿ ಅಂತ. ಪಾರು ಆಂಟಿ ಮನ್ಸಲ್ಲಿ ಈಗ ತಳಮಳ ಶುರುವಾಗಿದೆ. ಈ ರತ್ನಮಾಲಿನಿ ಯಾರು, ಏನು, ಹೇಗಿದ್ದಾಳೆ, ತನ್ನ ಗಂಡನಿಗೂ ಆಕೆಗೂ ಎಷ್ಟು ಪರಿಚಯ ಇದೆ ಅನ್ನೋದ್ರ ಬಗ್ಗೆ ಸಂಶೋಧನೆ ನಡೀತಾ ಇದೆ. ಅಷ್ಟೇ ಅಲ್ಲ, ಪಾರು ಆಂಟಿ ಅವಳ ಒಂದ್ಸಲ ಭೇಟಿ ಮಾಡಬೇಕು ಅಂದ್ಕೊಂಡಿದ್ದಾರೆ. ಪ್ರಿಯ ವೀಕ್ಷಕರೇ, ಈಗ ನೀವು ಮಾಡಬೇಕಾಗಿರೋದಿಷ್ಟೇ, ಪಾರು ಆಂಟಿ ಅವಳ ಭೇಟಿ ಮಾಡ್ತಾರಾ ಇಲ್ವಾ ಅಂತ ಗೆಸ್ ಮಾಡಿ ನೀವು ನನಗೆ SMS ಮಾಡಿ. ನಿಮ್ಮ ಮೊಬೈಲ್ನಲ್ಲಿ PP ಅಂತ ಟೈಪ್ ಮಾಡಿ ಸ್ಪೇಸ್ ಬಿಟ್ಟು, ಭೇಟಿ ಮಾಡ್ತಾರೆ ಅನ್ನೋದಾದ್ರೆ ಎಸ್ ಅಂತ, ಮಾಡಲ್ಲ ಅನ್ನೋದಾದ್ರೆ ನೋ ಅಂತ ಟೈಪ್ ಮಾಡಿ 420-420ಗೆ ಮೆಸೇಜ್ ಮಾಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ವೇದ ಅವರ ಬಂತಪ್ಪ ತಲ್ಲೆ. ಊಟ ತಿನ್ರಿ. ಆಗಿಲ್ಲ ಅಂದ್ರೆ ಹಾಕಿಸ್ತೀಯಾ? ಮದುವೆ ತಿನ್ರಿ. ಆಗಿಲ್ಲ ಅಂದ್ರೆ ಮಾಡಿಸ್ತೀಯಾ? ವೇದವರ ಒಂದು ಕ್ವಿಜ್ ತಲೆ ತಲಿಯಲ್ರಿ. ಒಂದ್ ಪ್ರಶ್ನೆ, ಪ್ರೀತಿಗೆ ಗುಣ ಮುಖ್ಯನಾ ರೂಪ ಮುಖ್ಯನಾ? ಪ್ರೀತಿಗೆ ರೂಪನೇ ಮುಖ್ಯ ಅಲ್ಲ, ಗುಣನೇ ಮುಖ್ಯ. ರೂಪ ಹೇಗಿದ್ರೇನು? ಕೆಲವರು ಬೆಳ್ಗಿರ್ತಾರೆ, ಕೆಲವರು ಕಪ್ಗಿರ್ತಾರೆ, ಕೆಲವರು ಸಣ್ಣಗಿರ್ತಾರೆ, ಕೆಲವರು ದಪ್ಪಗಿರ್ತಾರೆ, ಇನ್ ಕೆಲವರು ಕೊಳ್ಳಗಿರ್ತಾರೆ. ಏನಾಯ್ತು? ಹೃದಯದಾಗಿರೋ ಸತ್ಯ ಹೊರಗ್ ಬಂತು ನೋಡ್ರಿ. ಓಹೋ, ನಿನ್ನೆ ಪ್ರೀತಿ ಮಾಡೋದು ಅಂತಾನಾ? ಯಾವಾಗ ಶುರು ಮಾಡ್ತೀರಿ? ನನ್ ಕಂಡೀಷನ್ ಗೊತ್ತಲ್ಲ, ಮೊದ್ಲು ನನ್ನ ಎತ್ತರಕ್ಕೆ ಬೆಳಿ, ಆಮೇಲೆ ಪ್ರೀತಿಸ್ತೀನಿ. ಅಲ್ಲಿವರೆಗೂ ಮಾತಾಡ್ಕೊಂತಾರ ಇರ್ಬೋದಲ್ಲ. ನನಗೆ ಟೈಮ್ ಇಲ್ಲ. ಈಗ ಬಂದಿದ್ಯಾಕೆ? ಮನೆಗ ಅಕ್ಕ ಮಾವ ಭಾರಿ ಜಗಳಾಡತ್ತಾರ. ಹೌದಾ? ನೀವು ಬಂದು ಸ್ವಲ್ಪ ಜಗಳ ಕಡಿಮೆ ಮಾಡಿಸ್ರಲ್ಲ. ಗಂಡ ಹೆಂಡತಿ ಜಗಳದಲ್ಲಿ ನಾನ್ ತಲೆ ಹಾಕಲ್ಲ. ಏ, ಅವ್ರ ಗಂಡ ಹೆಂಡತಿ ಅಲ್ರಿ, ಬೆಕ್ಕು ಇಲಿ. ಅಂದ್ರೆ ನಿನ್ ನಾಯಿ ಮರಿನಾ? ನೀವ್ಯಾವ್ದು? ನಾನು ಅದ. ಸುಬ್ಬ, ಈಗ ಹೋಗ್ತೀವಿಲ್ಲ, ರೇಡಿಯೋಲ್ ಅನೌನ್ಸ್ ಮಾಡ್ಲಾ? ಸುಬ್ರಹ್ಮಣ್ಯ ಚಲೋ ಹುಡುಗ ಅಂತ. ತರ್ಲಿ ಸುಬ್ಬ ಅಂತ. ಒಂದು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ ಸತ್ಯಗಾಯಿ ಲಿಂಗವೇ ನಿತ್ಯ ಪ್ರಾಣ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ. ಮಲಗಿರೋ ಪೆಗ್ಗರ್ಸ್ ನ ಬೀಚ್ ಪೊಲೀಸರು ಹೀಗೆ ಎಬ್ಸೋದು. ರತ್ನಮಾಲಿನಿ ಯಾರು? ನಾನೊಬ್ಬ ವಿಚಾರಣಾಧೀನ ಕೈದಿ. 1919 ಜಲಿಯನ್ ವಾಲಾ ಬಾಗ್ ದುರಂತ. ಸುಳ್ಳು ಹೇಳ್ಬೇಡ್ರಿ, ನೀವೇ ತಾನೇ ಅವಳ ಬೆಂಗಳೂರಿಗೆ ಕರೆಸ್ಕೊಂತಿರೋದು? ನಾನ್ ಕರೆಸ್ತಿಲ್ಲಮ್ಮ, ಅವಳೆ ಬರ್ತಿದ್ದಾಳೆ. ಅಂದ್ರೆ ಅವಳು ಬೆಂಗಳೂರ್ ಬರ್ತಾ ಇರೋ ವಿಷಯ ನಿಮ್ಗೆ ಗೊತ್ತು ಅಂತಾಯ್ತು? ನಿನ್ಗೆ ಹೇಗ್ ಗೊತ್ತಾಯ್ತು? ಈಗೇನ್ರಿ, ಪ್ರಪಂಚಕ್ಕೆ ಗೊತ್ತು? ಮೆಟ್ರೋ ಕಾಮಗಾರಿ ಎಲ್ಲಿವರೆಗೆ ಬಂತು ನೋಡಕ್ ಬರ್ತಿರ್ಬೇಕು. ರೈಲು ಹೇಗಮ್ಮ ಬಿಡ್ಲಿ, ರೈಲ್ವೆ ಸ್ಟೇಷನ್ ರೆಡಿ ಆಗಿಲ್ಲ. ನೀವೇ ತಾನೇ ಅವಳು ಫೋನ್ ಮಾಡಿ ಬರೋಕ್ ಹೇಳಿರೋದು? ಇಲ್ದಿದ್ರೆ ಇಷ್ಟು ದಿನ ಬಾವಿಗೆ ಬರ್ದೇ ಇರೋಳು, ಈಗಾಕ್ರೆ ನೀರಿಗೆ ಬರ್ತಾಳೆ? ಯಾರು? ಹೆಂಗಸಾಗಿ ಹೆಂಗಸ ಮೇಲೆ ಅನುಮಾನನ? ಇಲ್ಲ ರೀ, ನನ್ನ ಗಂಡನ ಮೇಲೇ ಅನುಮಾನ. ನಾಳೆ ವಿಚಾರಿಸ್ಕೊಳ್ತೀನಿ. ಗುಡ್ ನೈಟ್. ಆಗಾಳ.
ಪತಿಯೇ ಪರದೈವ. ಥ್ಯಾಂಕ್ ಯು ಗುರು. ಆದ್ರೆ ಪರರ ದೈವ ಆಗ್ಬಾರ್ದು ಅಷ್ಟೇ. ಶಾಸ್ತ್ರನ ನಿಯಂತ್ರಿಸೋದಕ್ಕೆ ಆಗಲ್ಲ. ಹಳೆ ಮನೆಗಳಲ್ಲಿ ಒನ್ಕೆ ಇರ್ತಾ ಇದ್ರು ಯಾಕೆ ಗೊತ್ತಾ? ಪತಿ ಹಳಿ ತಪ್ಪದೆ ಇರ್ಲಿ ಅಂತ. ಉಂಟೆ ಹಳಿ ತಪ್ಪಕ್ಕೆ ಸಾಧ್ಯನೇ ಇಲ್ಲ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ರೇ. ಬರೋ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಲಮ್ಮ. ಮತ್ತೆ ನಾನು ನಾವೆಲ್ಲಿ ಕುಣಿತು ಅಂತ ಕೆಂಬು ತಾನು ಕುಣಿಬಾರ್ದು. ರಾಜ, ನಿಮ್ಗೆ ನನ್ನ ಡ್ಯಾನ್ಸ್ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಸೂಪರ್, ಫ್ಯಾಂಟಾಸ್ಟಿಕ್, ಎಕ್ಸ್ಟ್ರಾಡಿನರಿ, ಮಾರ್ವೆಲಸ್. ಅವಕಾಶ ಇರೋದೇ ನಿಜವಾದ್ರೆ, ಭೂಮಿ ಇರೋದೇ ನಿಜವಾದ್ರೆ, ನನ್ನ ಪತಿ ಪರಮೇಶ್ವರನ್ಗೆ ನನ್ನ ಮೇಲೆ ಪ್ರೀತಿ ಇರೋದೇ ನಿಜವಾದ್ರೆ, ನನ್ನ ಡಾನ್ಸ್ ಅವ್ರಿಗೆ ಹಿಡಿಸಿರುತ್ತೆ, ಅವ್ರಿಗೆ ಬಂದೇ ಬರ್ತಾರೆ. ಅದು ನಾನು ಬಂದೇರು. ಏನಮ್ಮ ರತ್ನಮಾಲಿನಿ, ಯಾಕ್ರಿ ಕುಣಿಬೇಕಿತ್ತು? ಎಲ್ಲಮ್ಮ ಈಗ ತಾನೇ ಕುಣಿತಾ ಇದ್ಲು. ಅದೇ ಎಲ್ಲಿ ನನ್ ಕನ್ಸಲ್ಲೇ ಅವಳ ಕೇಳಮ್ಮ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ, ಪರ್ಮು ಅಂಕಲ್ಗೆ ರತ್ನಮಾಲಿನಿ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪಾರು ಅಂಟಿಗೆ ಇದರಿಂದ ತಳಮಳ ಆಗಿದೆ. ಪರ್ಮು ರತ್ನಮಾಲಿನಿ ಜೋಡಿ ಆಗಿದ್ದಾರೆ. ಪಾರು ಅಂಟಿಗೆ ತಮ್ಮ ನೆಲೆ ಗೌರವ ಇಲ್ಲ, ಅಂದು ರಾಣಿ ಇಂದು ದಾಸಿ. ಪರ್ಮು ಅಂಕಲ್ ಮಾಲಿನಿನ ಮದ್ವೆ ಆದ್ಮೇಲೆ ಯಾವ ರೀತಿ ಬದಲಾಗ್ತಾರೆ ಅನ್ನೋದನ್ನ ನೀವೇ ಕಾದ್ ನೋಡಿ. ಮನೆ ಕೆಲ್ಸದವ್ರಿಗೆ ಇಷ್ಟೊಂದು ಕೊಬ್ಬು ಇರ್ಬಾರ್ದು. ಸರಿ ಕೆಲ್ಸ ಮಾಡಿ. ನಿಲ್ಸೋ ನಿನ್ ಹುಚ್ಚಾಕ. ಇವಳು ಈ ಮನೆ ರಾಣಿ, ಇವಳ ಮೇಲೆ ಕೈ ಎತ್ತಿದ್ರೆ ನಿನ್ ಹುಬ್ಳಿ ಕಳ್ಸ್ಬಿಡ್ತೀನಿ. ನೀನು ನನ್ನ ಪಾಲಿನ ಅನರ್ಕ್ಯ ರತ್ನ. ನಿನ್ನ ರೂಪ ಜೊತೆಲಿದ್ರೆ ಹಬ್ಬ. ಹಳೆ ಅಂತ ಇಲ್ಲೇ ಬಿದ್ದಿದ್ದಾಳೆ. ಬಿದ್ದಿರ್ಲಿ ಬಿಡು, ಹೊಸ ಶೂ ತಗೊಂಡ ಮೇಲೆ ಹಳೆ ಶೂನ ಯಾರು ಯೂಸ್ ಮಾಡ್ತಾರೆ? ಹೊಸ ಟೂತ್ ಬ್ರಷ್ ತಗೊಂಡ ಮೇಲೆ ಹಳೆ ಟೂತ್ ಬ್ರಷ್ ಯಾರು ಯೂಸ್ ಮಾಡ್ತಾರ? ಹಳೆ ಬಂಗಾರಕ್ಕಿರೋ ಬೆಲೆ ಹೊಸ ಬಂಗಾರಕ್ಕಿರಲ್ಲ. ಮುಂಚೆ ಬಾಯಿ. ಈ ರತ್ನಮಾಲಿನಿ ಯಾರು? ಇಂಟರ್ನ್ಯಾಷನಲ್ ಆರ್ಟಿಸ್ಟ್, ತನ್ನ ರಾಣಿ. ಇವಳಿಗೆ ಬೆಲೆ ಕೊಡಕ್ ಬರಲ್ಲ, ಇನ್ನು ಬಂಗಾರದ ಬೆಲೆ ಬಗ್ಗೆ ಮಾತಾಡ್ತೀನಿ. ರಾಣಿ ಸಾರಿ, ಬಾ ಡ್ಯಾನ್ಸ್ ಕ್ಲಬ್ ಹೋಗಿ ಬಂದ್ಬಿಡೋಣ. ಅಕ್ಕ ಹಸಿವಾಗಿ ಹೊಟ್ಟೆ ಹುಳಸಾಗತ್ತ, ಊಟಕ್ಕೆ ಹಾಕೆ. ಹುಳಸಾಯ್ಲಿ, ನೀನು ಉಸಿರೆ ನಿಂತು ಹೋಗ್ಲಿ, ಆದ್ರೆ ನಾನ್ ಮಾತ್ರ ನನ್ನ ಪತಿ ಪರಮೇಶ್ವರಕ್ ಬಡಿಸೋವರೆಗೂ ಕಾಗೆಗೂ ಅಗಳ ಹಾಕಲ್ಲ. ಕಾಗಿಗೂ ಉಪಾಸನ. ಆದ್ರೆ ಆ ಮಾಮ ಲೇಡಿ ಅಕ್ಕನ ಜೊತೆ ಹರಿಯಾಡಕ್ ಹೋಗೋಣ. ಅಡಿಗೆ ರೆಡಿ ಇದೆ, ಹಸುವಾಗಿರ್ಬೇಕಲ್ಲ, ಬನ್ನಿ ಊಟ ಬಡಿಸ್ತೀನಿ. ಬೈ ಒನ್ ಗೆಟ್ ಒನ್ ಫ್ರೀ. ನಾವಿಬ್ರು ಫೈವ್ ಸ್ಟಾರ್ ಹೋಟ್ಲಗೆ ಹೋಗಿ ಊಟ ಮಾಡಿ ಐಸ್ ಕ್ರೀಮ್ ತಿಂದು ಬೀಡಾನು ತಿಂದು ಒಗದಿದ್ದಾಯ್ತು. ಮೊದ್ಲು ನಿಮ್ ಮಾಮ ತಿನ್ಬೇಕು, ಆಮೇಲೆ ಒಂಚೂರು ಚೆನ್ನಾಗೇ ಇಲ್ಲ. ರಜಾ ಬನ್ನಿ, ನಾವ್ ಯಾವ್ದಾದ್ರು ಹೋಟ್ಲಗೆ ಹೋಗಿ ಒಳ್ಳೆ ತಿಂಡಿ ತಿನ್ನೋಣ. ಬೇಕಂತಾನೆ ನಿಮ್ ಹಳೆ ಹೆಂಡತಿ ಅಡಿಗೆಗಳನ್ನ ಕೆಡಿಸ್ತಾ ಇದ್ದಾರೆ. ಸುಬ್ಬು, ನನ್ ಹಳೆ ಹೆಂಡತಿ ಆಗೋಗಿದ್ದೀನೋ? ಇಲ್ ಬಿಡಕ್ಕ, ಮಾಮನ ನಿನ್ ಜೊತೆ ಬಳದಾನೆ. ಕಟ್ಕೊಂಡು ಇರೋದಕ್ಕಿಂತ ಹಳ್ಳಿ ಹೊತ್ತಾಕ್ ಕೊಡದೆ ಒಳ್ಳೇದು. ಏನಾಯ್ತಮ್ಮ ನನ್ನ ಹೊಳೆ ಕಳಿಸ್ತಿದ್ದೀರಾ? ನಾನ್ ಯಾವಾಗಮ್ಮ ಹೇಳ್ದೆ? ನೀವ್ ಹೇಳಿದ್ದಕ್ಕೆ ನಾನು ಎತ್ಕೋತಿರೋದು. ಹಳ್ಳಿಗೂ ಹೋಗ್ಬೇಡ, ದಿಲ್ಲಿಗೂ ಹೋಗ್ಬೇಡ, ಇಲ್ಲ ಇರಮ್ಮ. ರೀ, ನಿಮ್ಮ ನಾಳೆ ವಿಚಾರಿಸ್ಕೊಳ್ತೀನಿ, ಬಿದ್ಕೊಳ್ರಿ. ಅಕ್ಕ ನೀ ಇಲ್ಲೇ ದಿನ, ನಾ ಈಗ ಟಾಸ್ ಆಗ್ತೀನಿ. ನಿಂಗೆ ರಾಜಾ ಬೇಕೆ ರಾಣಿ ಬೇಕೆ? ರಾಜಾ. ಅಯ್ಯ ರಾಜಾ ಬಿದ್ದ, ನಿನ್ ಮನಸ್ಸಿನ ಆಸೆ ಈಡೇರ್ತೈತಿ. ಹೌದಿನ ಸುಬ್ಬು, ನಿಮ್ ಮಾಮ ನನ್ ಕೈ ಬಿಡಲ್ವಾ? ನಾನ್ ರತ್ನಮಾಲಿನಿ ನೋಡ್ತೇನ. ಥ್ಯಾಂಕ್ ಯು ಸುಬ್ಬು. ಏನು ಸುಬ್ಬು, ಅದು ಟಾಸ್?
ಕರೆಕ್ಟ್ ಟೈಮಿಗ್ ಬಂದಿರಿ ನೋಡ್ರಿ. ಏನವ್ರೆ ನಾ ತಾಸ್ ಹಾಕಿನಿ, ನಿಮ್ಗೆ ರಜೆ ಬೇಕಾ ರಾಣಿ ಬೇಕಾ? ಸುಬ್ಬಾ ಸುಮ್ ಸುಮ್ನೆ ನನ್ನ ತಲೆ ತಿನ್ಬೇಡ್ವೋ. ಹೇಳಕ್ಕೇನ್ರಿ ವೇದ, ನಂಗ್ ಕರೆಕ್ಟ್ ಹೇಳ್ದ, ನನ್ನ ಪತಿ ಪರಮೇಶ್ವರ ನನ್ನ ಕೈ ಬಿಟ್ಟು ಹೋಗಲ್ಲ ಅಂತ ಬಂದು. ಹೌದಾ? ಹಾಗಿದ್ರೆ ರಾಜ ರಾಣಿ ದೇವ್ರ ನನ್ ಮಾತ ಕೇಳ್ದ, ನನ್ನ ಆಸೆ ಈಡೇರ್ತು. ಏನಪ್ಪ ಅದು ನಿನ್ನ ಆಸೆ? ರಾಜ ಬಿದ್ರ ನಾ ನಿಮ್ನ ಮದುವೆ ಹಾಕಿನಿ, ರಾಣಿ ಬಿದ್ರ ನೀವ್ ನನ್ನ ಮದುವೆ ಹಾಕಿರಿ. ಸುಬ್ಬಾ ಸುಮ್ನೆ ಇರ್ತೀಯಾ? ವೇದ, ರತ್ನಮಾಲಿನಿ ಬೆಂಗಳೂರಲ್ಲೇ ಇದ್ದಾಳಲ್ವಾ? ಹೌದು ಆಂಟಿ, ಅನುಮಾನ ಪರಿಹಾರಕ್ಕೆ ಒಂದ್ಸರಿ ಮನೆ ಕರೆಸಿ ಅಂತ ಅಕ್ಕ ಹೇಳ್ತಾ ಇದ್ಲು. ನಿಜ, ನಮ್ಮ ಮನೆಯಲ್ಲಿ ಒಂದ್ ಪಾರ್ಟಿ ಇಟ್ಕೋತೀನಿ, ಆ ಪಾರ್ಟಿಗೆ ರತ್ನಮಾಲಿನಿನ ಇನ್ವೈಟ್ ಮಾಡ್ತೀನಿ. ಅದ ಪಾರ್ಟಿ ಒಳಗೆ ನಮ್ಮಿಬ್ರು ಮಾತುಕತೆ ಮುಗಿಸ್ತೀನಿ, ನಾನಿನ್ನ ಹುಬ್ಳಿಗೆ ಕಳಿಸ್ತೀನಿ. ಯಾರೋ ಬರ್ತಾ ಇದಾರೆ ಅಂತ ಕಣ, ಅದಕ್ಕೆ ಪಾರ್ಟಿ. ಯಾರಾದ್ರೆ ನನಗೇನ? ಯಾರು ಅಂತ ನಿನಗೂ ಹೇಳಿಲ್ವೇನು? ಗುರ್ತು ಪರಿಚಯನ ಇಲ್ದಾರವ್ರಿಗೆ ಎಷ್ಟೋ ತಕಾಯೋದು. ಕಾಯಿಲಿ ಬಿಡೆ, ನನಗ್ ಗೊತ್ತು, ಗ್ಯಾರಂಟಿ ಅವ್ಳು ನನಗಿಂತ ಸುಂದರವಾಗಿದ್ದಾಳೆ. ಗೆದ್ದಕ್ಕೆ ಗೆದ್ದೆ. ಇವ್ರ ಹಿಂದೆ ನಿನ್ ಗಂಡ ಬಿದ್ದಿರೋದು. ಗೋವಿಂದ ಪರಮೇಶ್ವರ, ಪರಮೇಶ್ವರ ನನ್ನ ನೆನಪಿದೆಯಾ? ನಿಮ್ಮನ್ನ ಮರೆಯಕ್ಕೆ ಸಾಧ್ಯನ? ಇದು ಕನಸೋ ನನಸು? ನೀವು ನಿಜವಾಗ್ಲೂ ನನ್ನ ಕೈಲಾಸಕ್ಕೆ ಪಾದಾರ್ಪಣೆ ಮಾಡಿದ್ದೀರಿ? ಈ ಅಜ್ಜಿನ ತಾನೇ ರತ್ನಮಾಲಿನಿ? ಅಜ್ಜಿ ರತ್ನಮಾಲಿನಿ ಅಲ್ಲ, ದಿ ಗ್ರೇಟ್ ಡ್ಯಾನ್ಸರ್ ರತ್ನಮಾಲಿನಿ. ಆಗ ನಾನು 10ನೇ ಕ್ಲಾಸ್ ಅಲ್ಲಿ ಇದ್ದೆ, ಇವನು ಅಂಗನವಾಡಿಲಿದ್ದ. ನಾವಿಬ್ರು ಸೇರಿ ಒಂದ್ ನಾಟಕ ಮಾಡಿ. ಅಂದ್ರೆ ನಿಮಗೂ ಪತಿ ಪರಮೇಶ್ವರಿಗೂ ಒಂದ್ 10-15 ವರ್ಷ ಡಿಫ್ರೆನ್ಸ್ ಇದೆ. ಪರಮೇಶ್ವರ ನನ್ನ ಮಗನ ಪಾತ್ರ ಮಾಡಿದ್ದ. ನಾನವನನ್ನ ಹೀಗೆ ಎತ್ಕೊಂಡು ಅವನಿಗೆ ಜೋಗುಳ ಹಾಡಿ ಸೋಫಾ ಮೇಲೆ ಮಲಗಿಸಿದ್ದೆ. ಆ ಸೋಫಾ ಇನ್ನು ಇಲ್ಲೇ ಇದೆ. ನೀವಿಬ್ರು ನಾಟಕದಲ್ಲಿ ತಾಯಿ ಮಗನ ಪಾತ್ರ ಮಾಡಿದ್ರಿ ಅಂತ ಕೇಳಿ ನಂಗೆ ಇನ್ನೂ ಸಂತೋಷ ಆಯ್ತು. ಹಳೆದನ್ನೆಲ್ಲ ಜ್ಞಾಪಕ ಇಟ್ಕೊಂಡು ನನ್ನ ಪಾರ್ಟಿ ಕಲ್ತಿದ್ದೀರಲ್ಲ, ನಂಗೆ ತುಂಬ ಸಂತೋಷ ಆಗಿದೆ. ಐ ಆಮ್ ವೆರಿ ಹ್ಯಾಪಿ. ಇದು ನನ್ನ ಹೆಂಡತಿ ಆಸೆ, ಲಕ್ಕಿ ಹೆಂಡತಿ ಯಾಕೆ ರೀ? ನಾನು ನಿಮ್ಮೆಲ್ಲ ಸುಮ್ ಸುಮ್ನೆ ಅನುಮಾನ ಪಟ್ಬಿಟ್ಟೆ, ನನ್ನ ಕ್ಷಮಿಸ್ರಿ. ಬರೀ ಕ್ಷಮೆ ಕೇಳಿದ್ರೆ ಸಾಲದು, ಪ್ರಾಯಶ್ಚಿತ್ತ ರೀ? ರತ್ನಮಾಲಿನಿ ಅವ್ರನ್ನ ಬೈಕ್ ಮೇಲೆ ಕೂರಿಸ್ಕೊಂಡು ಅವ್ರಿಗೆ ಏನ್ ಬೇಕೋ ಆ ತಿಂಡಿ ತಿನ್ನಿಸ್ಕೊಂಡು ಊರೆಲ್ಲ ಸುತ್ತಾಡಿಸ್ಕೊಂಡು ಬನ್ರಿ.